ಕರ್ಬೇವಿನ ಸೊಪ್ಪು ಅಲ್ಲಿ ಎಣ್ಣೆ ಇದೆ ಅಂತ ಒಳ್ಳೆ ಪ್ರಮಾಣದಲ್ಲಿ ಎಣ್ಣೆ ಇದೆ ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ ಅಲ್ಲೆಲ್ಲ ಹೋಗ್ಬಿಟ್ಟು ಪಿಜ್ಜಾ ಪಿಜ್ಜಾ ತಿನ್ನ ಹೋಗ್ಬಿಡಿ ನಮ್ಮ ಇಮ್ಯುನಿಟಿಯನ್ನೇ ಹೆಚ್ಚಿಸೋದು ಅಂತಂದ್ರೆ ದಿನನಿತ್ಯ ನಾವು ಬಳಸ್ತಿದೀವಲ್ವಾ ಅಲ್ವಾ ಕರ್ಬೇವಿನ ಸೊಪ್ಪು ಅದ್ಭುತವಾದ ಇಮ್ಯುನಿಟಿಯನ್ನು ಕೊಡುತ್ತೆ ರೀ ಕರ್ಬೇವಿನ ಸೊಪ್ಪಿನಲ್ಲಿ ಇದೆಯಲ್ಲ ಕೆಲವು ಅಂಶಗಳು ಅದರಲ್ಲೂ ಕರ್ಬೇವಿನ ಸೊಪ್ಪಿನಲ್ಲಿ ಎಣ್ಣೆ ಇದೆ ಅಂತಂದರೆ ನೀವು ನಂಬ್ತಿರೋ ಕರ್ಬೇವಿನ ಸೊಪ್ಪಲ್ಲಿ ಎಣ್ಣೆ ಇದೆಯಾ ಅಂತ ಒಳ್ಳೆ ಪ್ರಮಾಣದಲ್ಲಿ ಎಣ್ಣೆ ಇದೆ ಈ ಈ ಎಣ್ಣೆಯಲ್ಲಿ ಸೇರಿಕೊಂಡಿರುವಂತಹ ಕೆಲವು ಆಹಾರಾಂಶಗಳು ನಮ್ಮ ಇಮ್ಯುನಿಟಿಯನ್ನು ತುಂಬ ಚೆನ್ನಾಗಿ ಹೆಚ್ಚಿಸುತ್ತೆ ಜೊತೆಗೆ ಸೊಪ್ಪು ಅಂತಂದರೆ ನಾವು ಪುದೀನಾ ಸೊಪ್ಪನ್ನು ಕೂಡ ನಾವು ತೆಗೆದುಕೋಬೋದು ಅದ್ಭುತ ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ ಇದು ನಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸುತ್ತೆ ಮತ್ತು ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನು ಗಾಣದ ಎಣ್ಣೆಯಲ್ಲಿ ಬಳಸಿದಾಗ ನಮ್ಮ ಇಮ್ಯುನಿಟಿ ಹೆಚ್ಚುತ್ತೆ ಈ ಇಮ್ಯುನಿಟಿ ಹೆಚ್ಚಿಸುವಂಥದ್ದು ನೂರಾರು ಆಹಾರಗಳು ನಮ್ಮ ಭಾರತೀಯರಲ್ಲಿ ಇದೆ ಅದು ಒಂದು ಭಾರತೀಯರ ಶ್ರೇಷ್ಠತೆ ಆಹಾರ ಶ್ರೇಷ್ಠತೆ ನೀವು ಬೇರೆ ದೇಶಗಳಿಗೆ ಹೋದರೆ ಅಷ್ಟೊಂದು ಅವರಲ್ಲಿ ಆಹಾರಗಳಲ್ಲಿ ನಾವು ಬಳಸುವಂತಹ ನಾವು ಒಂದು ಅಡುಗೆ ಅಂತಂದರೆ ಅದರಲ್ಲಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತೈದು ತರಹದ ಪದಾರ್ಥಗಳನ್ನ ಹಾಕ್ತೀವಿ ಇತ್ತೀಚೆಗೆ ಅವರು ಅದನ್ನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮನ್ನು ನೋಡಿ ಕಾಪಿ ಮಾಡ್ಕೊಂಡಿರೋದೇ ವಿನಃ ನೀವು ತುಂಬ ಹಿಂದೆ ಅಂದರೆ ನೂರು ಇನ್ನೂರು ವರ್ಷಗಳ ಕೆಳಗೆ ನೀವು ವಿದೇಶಿಯರ ಆಹಾರಗಳಿಗೆ ಹೋದರೆ ಇಷ್ಟೊಂದು ಕಾಂಬಿನೇಷನ್ ಮಾಡಿದಂತಹ ಆಹಾರಗಳು ಇರಲಿಲ್ಲ ಸೊ ನೀವು ಇಷ್ಟು ಮಾಡಿ ಭಾರತೀಯರ ಆಹಾರಗಳನ್ನ ತಿನ್ಕೊಂಡಿರಿ ನೀವು ಮಧ್ಯ ದಾರಿ ಒಳಗೆ ಹಸುವಾಯ್ತಾ ಅಲ್ಲಿ ಯಾವುದೋ ಒಂದು ಹೋಟೆಲ್ಗೆ ಹೋಗಿ ದೋಸೆ ತಿನ್ನಿ ಅಲ್ಲೆಲ್ಲೋ ಹೋಗ್ಬಿಟ್ಟು ಪಿಜ್ಜಾ ಹೋಟೆಲ್ಗೆ ಹೋಗಿ ಪಿಜ್ಜಾ ತಿನ್ನಕ್ಕೆ ಹೋಗ್ಬಿಡಿ ಇಷ್ಟೇ ಇಮ್ಯುನಿಟಿನಲ್ಲಿ ಮಾಡಬೇಕಾಗಿರೋದು ನೀವು ಇಷ್ಟೇ ಕೆಲಸ